ಇಪ್ಪತ್ತು ಅದೇ ಸಬ್ಜೆಕ್ಟ್ ನೀವು ಮಾತಾಡ್ತೀರಿ ಜೀರೋವರಲ್ಲಿ ಮತ್ತೆ ಮತ್ತೆ ಅಲ್ಲ ಸೈನ್ ನಾನು ಹೋಮ್ ಮಿನಿಸ್ಟರ್ ಒಂದು ಉತ್ತರ ಕೊಡ್ತಾರೆ ಅದೇ ಅವೇ ವಿಚಾರ ಅದಲ್ವಾ ಇಲ್ಲ ತಾವು ಪ್ರಾಮಾಣಿಕವಾಗಿ ಅವಕಾಶ ಕೊಟ್ಟರೆ ಮಾತಾಡ್ತೀರಾ ಅಧ್ಯಕ್ಷರೇ ತಮ್ಮ ಮುಖಾಂತರ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇವೆ ತಮ್ಮ ಕೊಠಡಿಯಲ್ಲಿ ಸೇರಿ ವಿರೋಧ ಪಕ್ಷದವರು ನಾವು ತಮ್ಮ ಸಮ್ಮುಖದಲ್ಲಿ ಮಾತನಾಡಿ ಅವ್ರಿಗೆ ಮಾತಾಡ್ಲಿಕ್ಕೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಪ್ಪಿ ಇವತ್ತು ಅವಕಾಶ ಕೊಟ್ಟಿದ್ದೀರಿ ಈಗ ಅದ್ರ ಮೇಲೆ ಮತ್ತೆ ಚರ್ಚೆ ಮುಂದುವರೆದ್ರೆ ಅವರೊಬ್ರು ಇಲ್ಲಿ ಮತ್ತೆ ಇಲ್ಲೊಂದಿಬ್ಬರು ನಿಲ್ತಾರೆ ಹೌದು ಇದು ನಾವು ಸದನದ ಕಲಾಪದ ದೃಷ್ಟಿಯಿಂದ ಕಲಾಪ ನಡೆಯಲಿ ಅಂತೇಳಿ ಅವ್ರು ಹೇಳಿದ್ದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ಈಗ ಕೊಡ್ಬೇಕಾಗತ್ತೆ ಅವ್ರು ಕೊಟ್ಟಿದ್ದಾರೆ ಪತ್ರ ಹೇಳಿ ಸೈ ಮಾಡಿದ್ರೆ ಈಗ ಸರ್ಕಾರ ಕಟ್ಟಿದ್ದಾರೆ ಕ್ಷೇತ್ರ ಈಗ ಅವ್ರು ಯಾರು ಅವರಿಗೂ ಕೂಡ ಅವಕಾಶ ಇದೆ ಅಲ್ಲ ತಪ್ಪಾಗಿ ಕೋರ್ಟ್ಗೆ ಬರ್ದಲ್ಲಿ ಅಯೋಧ್ಯದಾಗ ಉತ್ತರ ಕರ್ನಾಟಕ ಚರ್ಚೆ ಮಾಡಿ ಸರ್ ಪ್ಲೀಸ್ ಸನ್ಮಾನ್ಯ ಅಧ್ಯಕ್ಷರೇ ನಾ ಏನು ಹೆಚ್ಚಿಗೆ ಹೇಳುವುದಿಲ್ಲ ಮಾನ್ಯ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಗುಂಡಾರಾಜ್ ಪ್ರಾರಂಭ ಆಗಿದೆ ಏನ್ ಗುಂಡಾರಾಜ್ ಇಲ್ಲ ಇಲ್ಲೇ ಬಿಹಾರದಲ್ಲಿ ಗೊತ್ತಾಗಿದೆ ಆಸಿಫ್ ಯಾಕಂದ್ರೆ ಆಸಿಫ್ ಸರ್ ಕೂತ್ಕೊಳ್ಳಿ ಒಮ್ಮೆ ನಿನ್ನೆ ಏನ್ ಗುಂಡಾರಾಜ್ ಇದೆ ಬೆಳಗಾವಿಯಲ್ಲಿ ಒಂದು ಘಟನೆ ಆಯ್ತು ಅದು ಏನಾಗ್ಬೇಕು ಹೇಳಿ ವಾಟ್ಸ್ ಯುವರ್ ಡಿಮಾಂಡ್ ದವಾಖಾನೆಯಲ್ಲಿರುವಂತಹ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರನ್ನ ನೀವು ಕೂತ್ಕೊಳ್ಳಿ ಆಸಿಫ್ ಸೇಟ್ ಇಲ್ಲ ಬೆಳಗಾವಿ ಗುಂಡಾರಾಜ್ ಆಯ್ತು ಕೂತ್ಕೊಳ್ಳಿ ಈಗ ಎರಾಬಿರಿಯಾಗಿ ಹಾಕೊಂಡು ನೀವು ಯುವರ್ ರೂಲಿಂಗ್ ಪಾರ್ಟಿ ಸ್ವಲ್ಪ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಏನು ಬೆಳಗಾವಿ ದಕ್ಷಿಣದ ಶಾಸಕರು ಏನು ಮಾಡಿದ್ದಾರೆ ಇದೇನು ಒಂದು ಆಸ್ಪತ್ರೆ ಬೆಳಗಾವಿಯಲ್ಲಿ ನಡೆದಿದೆ ಸಂಬಂಧಪಟ್ಟಂತ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಯಾಕೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಆ ಆಸ್ಪತ್ರೆ ಮೇಲೆ ಸಾಕಷ್ಟು ಅಲಿಗೇಷನ್ ಕೂಡ ಆಗಿದೆ ಜೀವನನೇ ಮಾಡಲಿಕ್ಕೆ ಸಾಧ್ಯ ಇಲ್ಲಂತ ವಾತಾವರಣ ಈಗ ನಾಳೆ ಗೃಹ ಸಚಿವರು ಬಂದು ಉತ್ತರ ಕೊಡ್ತಾರೆ ರೇವಣ್ಣರವರು